नमस्कार वीक्षकरे वेलकम बैक टू माय चैनल वीडियो नानु निम्म हत्र यव विचार बग्गे एक्सप्लेनेशन कोड्ता बर्तीनि अंद्रे ब्लैक टॉर्मलिन अन्नुव ओंदु स्टोन इदे अदु नेगेटिव एनर्जी न तेग्द हाकुत्ते अदर बग्गेने कंप्लीट वीडियो आगिरुत्ते अदर बेनिफिट्स हेगिरुत्ते अदन्न हेगे यूज माडोदु नम्म लाइफ नल्लि अंत कूड निमगे एक्सप्लेनेशन कोड्ता बर्तीनि ई नेगेटिव एनर्जी इदेयल्ल अदु नम्मन्न बिट्टु होगोदिल्ल इट कैन नॉट गो ईजिली अदकू रीजन तुम्बा इदे याके नावु अष्ट ईजी आगि नेगेटिव एनर्जी ना गेट रीड माड्कोळ्ळक्के साध्य आगोदिल्ल अंत एक्सप्लेनेशन कोड्तीनि अदक्के मुंचे नीवेनादरू नन्न चानल सब्स्क्राइब माडिल्ल अंद्रे दयविट्टु सब्स्क्राइब माडि हागू निमगे एनादरू इंडिविजुअल काउन्सिलिंग बेकिदे फोन मुखांतर काउन्सिलिंग प्रेजेंट नानु तगोता इदीनि अदक्के नीवु डिस्क्रिप्शन अल्ली नंबर ना कोट्टिदीनल्ल आ नंबर गे काल माडि नीवु मुंचेने अपॉइंटमेंट ना पडेयबेकागुत्ते हागू टारो सेशन कूड नानु प्रेजेंट इंट्रोड्यूस माडिदीनि अद ನಾನು ಸೆಷನ್ಸ್ ತಗೋತಾ ಇದೀನಿ ಕೂಡ ಅದು ನಿಮಗೆ ಇಂಟರೆಸ್ಟ್ ಇದೆ ಅಂದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ದಿ ಪಾಯಿಂಟ್ ಇಸ್ ನೆಗೆಟಿವ್ ಎನರ್ಜಿ ಈ ನೆಗೆಟಿವ್ ಎನರ್ಜಿ ಇದೆಯಲ್ಲ ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಅಷ್ಟೇ ಪವರ್ಫುಲ್ ಆಗಿ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಲೈಫ್ ನ ಇಂಪ್ಯಾಕ್ಟ್ ಮಾಡುತ್ತೆ ಈಗ ನೀವು ಹೇಳಬಹುದು ಇಲ್ಲ ನನ್ನ ಮನಸ್ಸು ಸ್ವಚ್ಛವಾಗಿದೆ ನಾನು ಇದರಿಂದ ಆಚೆ ಬರ್ತೀನಿ ಅಂತ ಬಟ್ ನಾವು ಈ ಒಂದು ಯೂನಿವರ್ಸ್ ಈ ಒಂದು ವರ್ಲ್ಡ್ ನಲ್ಲಿ ಇದೀವಿ ಸೊಸೈಟಿ ನಲ್ಲಿ ಇದೀವಿ ನಾವು ಎಷ್ಟು ಪಾಸಿಟಿವ್ ಆಗಿದ್ರು ಬೇರೆಯವರ ಎನರ್ಜಿ ನಮಗೆ ಎಫೆಕ್ಟ್ ಆಗುತ್ತೆ ಸೋ ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಆರಾ ಅಂತ ಹೇಳ್ತೀವಿ ನಮ್ಮ ಇಡೀ ಬಾಡಿಗೆ ಒಂದು ಆರಾ ಎನರ್ಜಿ ಇರುತ್ತೆ ಅದು ಒಂದು ರೀತಿಯಾಗಿ ಲೈಟ್ ತರ ಕಾಣುತ್ತೆ ಬಟ್ ನಾರ್ಮಲ್ ಕಣ್ಣುಗಳಿಗೆ ಅದು ಕಾಣೋದಿಲ್ಲ ಇಟ್ಸ್ ಅ ಫೀಲ್ ಯು ಗೆಟ್ ಸೊ ಆರಾ ಅನ್ನುವ ಒಂದು ಎನರ್ಜಿ ಲೆವೆಲ್ ಇದೆಯಲ್ಲ ಅದು ಒಂದ್ ರೀತಿಯಾಗಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಬಟ್ ಯಾವಾಗ ನೆಗೆಟಿವ್ ಎನರ್ಜಿಯ ಒಂದು ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ನಮಗೆ ಅದು ಕೂಡ ನಮ್ಮ ಲೈಫ್ ಗೆ ಒಂದ್ ರೀತಿಯಾಗಿ ಥ್ರೆಟ್ ಆಗಿ ಶುರು ಆಗ್ಬಿಡುತ್ತೆ ಅದು ನಮಗೆ ಒಂದ್ ರೀತಿಯಾಗಿ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ತಾ ಬರುತ್ತೆ ಇವಾಗ ನಾವು ಸ್ವಚ್ಛವಾಗಿದ್ದು ಜನರನ್ನ ಭೇಟಿಯಾದಾಗ ಅವರ ನೆಗೆಟಿವ್ ಎನರ್ಜಿನ ನಾವು ಸಕ್ ಮಾಡುವಂತ ಸಾಧ್ಯತೆ ಇರುತ್ತೆ ಅದರಿಂದನೇ ನಾವು ದಿನ ಎಲ್ಲ ಕೆಲಸ ಮಾಡ್ತೀವಿ ವಾಪಸ್ ಮನೆಗೆ ಬಂದಾಗ ತುಂಬಾನೇ ಒಂಥರ ಏನು ಕಾರಣ ಇಲ್ಲದೇನೆ ಬೇಜಾರು ಮಾಡ್ಕೊಂಡು ಬಿಡ್ತೀವಿ ಮೂಡ್ ಸ್ವಿಂಗ್ಸ್ ಬರುತ್ತೆ ಕಾರಣ ಇಲ್ಲದೆ ಕೋಪ ಬರುತ್ತೆ ಸೊ ನಿಮಗೆ ಗೊತ್ತಿರುತ್ತೆ ನಿಮ್ ಲೈಫ್ ಅಲ್ಲಿ ಏನು ನಡೀತಾ ಇಲ್ಲ ಅಂತದ್ದು ಅಂತ ಆದ್ರೂ ಕೂಡ ಯು ಸ್ಟಾರ್ಟ್ ಫೀಲಿಂಗ್ ಯು ಸ್ಟಾರ್ಟ್ ಥಿಂಕಿಂಗ್ ಲೆಟ್ಸ್ ಸೇ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನೀವು ಇವಾಗ ಒಂದು ಒಳ್ಳೆಯ ಸ್ಟೋರ್ ಹೋಗ್ತೀರಾ ಶಾಪಿಂಗ್ ಮಾಡ್ತೀರಾ ಅಲ್ಲಿ ಖುಷಿ ಖುಷಿಯಾಗಿರ್ತೀರಾ ಒಳ್ಳೊಳ್ಳೆ ಸಾಮಾನುಗಳು ನಿಮ್ಗೆ ಇಷ್ಟ ಬಂದಿದೆಲ್ಲ ತಗೊಳ್ತೀರಾ ಕ್ಯಾಶಿಯರ್ ಹತ್ರ ಹೋಗ್ತೀರಾ ದುಡ್ಡನ್ನ ಪೇ ಮಾಡಿ ಅದನ್ನ ಸಾಮಾನು ಎಲ್ಲ ತಗೊಳ್ಳೋಕೆ ಇವಾಗ ನೀವಿರೋ ಮೂಡ್ ತುಂಬಾ ಚೆನ್ನಾಗಿದೆ ಆದ್ರೆ ಆ ಕ್ಯಾಶಿಯರ್ ಇರೋ ಮೂಡ್ ಅವರ ಆರಾ ಎನರ್ಜಿ ಏನು ಅಂತ ನಮಗ್ ಗೊತ್ತಿಲ್ಲ ಸೊ ಆ ವ್ಯಕ್ತಿ ಕೋಪ ಮಾಡ್ಕೊಂಡಾಗ ಅಕಸ್ಮಾತ್ ಅವರು ರಿವರ್ಸ್ ಆಗಿ ನೆಗೆಟಿವ್ ಆಗಿ ಮಾತಾಡಕ್ ಶುರು ಮಾಡಿದಾಗ ಅಥವಾ ಚೇಂಜ್ ಇಲ್ಲ ಅಂತ ಸಿಡಿಮಿಡಿ ಆದಾಗ ಏನಾಗುತ್ತೆ ನಿಮ್ಮ ಎನರ್ಜಿ ಲೆವೆಲ್ ಗೆ ಇಂಪ್ಯಾಕ್ಟ್ ಆಗುತ್ತೆ ನೀವ್ ಅದನ್ನ ಯು ಸ್ಟಾರ್ಟ್ ಟೇಕಿಂಗ್ ಇಟ್ ಬಿಕಾಸ್ ನಾವು ಜನರ ಹತ್ರ ಹೋದಾಗ ವಿ ಸ್ಟಾರ್ಟ್ ಎಕ್ಸ್ಚೇಂಜಿಂಗ್ ದ ಎನರ್ಜೀಸ್ ಎಕ್ಸ್ಚೇಂಜ್ ಆಫ್ ಎನರ್ಜೀಸ್ ಆಗುತ್ತೆ ಒಂದೊಂದ್ಸಲ ನಮ್ಮ ಪಾಸಿಟಿವ್ ಎನರ್ಜಿನೂ ನಾವು ಒಬ್ರಿಗೆ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ ಕೊಡ್ತಾ ಇರ್ತೀವಿ ವಿ ಡೋಂಟ್ ನೋ ಇಟ್ಸ್ ಹ್ಯಾಪನಿಂಗ್ ಅದು ಆರಾ ಇಂದ ನಡೀತಾ ಹೋಗುತ್ತೆ ನಮ್ಮ ಬಾಡಿ ಸುತ್ತ ಇರುವಂತ ಒಂದು ಆರಾ ಎನರ್ಜಿಯಿಂದ ಹೀಗೆಲ್ಲ ನಡೀತಾ ಇರುತ್ತೆ ಸೊ ಎಷ್ಟೋ ಜನ ನಮಗೂ ಒಂದೊಂದ್ಸಲ ಹೇಳ್ತಾರೆ ನಿಮ್ ಜೊತೆ ಮಾತಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಬಿಕಾಸ್ ಆಫ್ ಯೋರ್ ಪಾಸಿಟಿವ್ ಎನರ್ಜಿ ಅಂಡ್ ಆರಾ ಆದ್ರೆ ನಿಮ್ಗೆ ಒಂದೊಂದ್ಸಲ ಈ ಅನುಭವನೂ ಆಗಿರುತ್ತೆ ಒಬ್ಬೊಬ್ರನ್ನ ಹೋಗಿ ಭೇಟಿ ಮಾಡಿ ಬಂದ್ರೆ ಸಾಕು ಒಂದ್ ರೀತಿಯಾಗಿ ತಲೆನೋವು ಬರೋದು ಸರಿಯಾಗಿ ನಿದ್ದೆ ಬರದೇ ಇರೋದು ಈ ತರ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಯಾಕೆ ಅಂದ್ರೆ ಬಿಕಾಸ್ ದೇ ಗೇವ್ ಯು ದಟ್ ನೆಗೆಟಿವ್ ಎನರ್ಜಿ ಸೊ ಅನ್ನೋಯಿಂಗ್ಲಿ ಆರ್ ನೋಯಿಂಗ್ಲಿ ವಿ ಸ್ಟಾರ್ಟ್ ಟೇಕಿಂಗ್ ಅಂಡ್ ಗಿವಿಂಗ್ ದ ಎನರ್ಜೀಸ್ ಸೊ ಈ ಪ್ರೋಸೆಸ್ ನಲ್ಲಿ ನೀವು ಕೇಳಬಹುದು ಹೀಗಿರುವಾಗ ಹೇಗೆ ನಮ್ಮ ಪಾಸಿಟಿವ್ ಎನರ್ಜಿನ ಒಂದು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ಅಂತ ಅದಕ್ಕೆ ನಾನು ನಿಮ್ಗೆ ಒಳ್ಳೊಳ್ಳೆ ಟಿಪ್ಸ್ ನ ಕೊಡ್ತಾ ಬರ್ತೀನಿ ಬ್ಲ್ಯಾಕ್ ಟಾರ್ಮಲಿನ್ ಸ್ಟೋನ್ ಅಂತ ಇದೆ ಅದರ ಬೆನಿಫಿಟ್ಸ್ ತುಂಬಾ ಬೆಸ್ಟ್ ಆಗಿದೆ ಹಾಗೂ ಹೀಲಿಂಗ್ ಪ್ರೋಸೆಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದನ್ನ ಹೇಗೆ ಬಳಸೋದು ಅಂತ ಕೂಡ ನಿಮ್ಗೆ ಹೇಳ್ತೇನೆ ಸೊ ಇದರ ಅರ್ಥ ಏನು ಅಂತ ನೀವು ಕೇಳಿದ್ರೆ ಐ ವಿಲ್ ಶೋ ಯು ದ ಬ್ಲ್ಯಾಕ್ ಟಾರ್ಮಲಿನ್ ನಿಮ್ಗೆ ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ಈ ತರ ಇರುತ್ತೆ ಬ್ಲ್ಯಾಕ್ ಟಾರ್ಮಲಿನ್ ಸ್ಟೋನ್ ಇದು ನಿಮ್ಗೆ ಆನ್ಲೈನ್ ಇವಾಗ ಪ್ರೆಸೆಂಟ್ ಆನ್ಲೈನ್ ಸಿಗ್ತಾ ಇದೆ ನಿಮ್ಗೆ ಇವಾಗ ಅಂಗಡಿಗಳಲ್ಲೂ ಸಿಗುತ್ತೆ ಒಳ್ಳೆಯ ಒಂದು ಸ್ಟೋನ್ಸ್ ರೆಪ್ಯೂಟೆಡ್ ಇರುವಂತಹ ಸರ್ಟಿಫೈಡ್ ಸ್ಟೋನ್ ಮಾರುವವರ ಹತ್ರ ಕೂಡ ಈ ಬ್ಲ್ಯಾಕ್ ಟಾರ್ಮಲಿನ್ ಸ್ಟೋನ್ ನಿಮ್ಗೆ ದೊರಕುತ್ತದೆ
बट इन वेज नहीं सर्टिफिकेशन स्टोन ना तक्रे हेल्प आगते बिकॉज यार यारो ऐनो स्टोन मारतारे बट अदक्के सर्टिफिकेशन गवर्नमेंट कोडुत्ते इदु निजवागलू प्योर नावेन अन्कोंडिदीवि अदे आगिदे अंत सो सर्टिफिकेशन टॉर्मेलिन स्टोन नीवु फर्स्ट पर्चेस माडबेकागुत्ते अदु ऑनलाइन इवाग प्रेजेंट नमगे होरगे होगक आगदे इरोद्रिंद नीवु ऑनलाइन अल्ली आर्डर माडबहुदु इल्ला अंद्रे स्टोन्स दोरकुव स्थळदल्लि ನಿಮಗೆ ಇದು ಸಿಗುತ್ತೆ ಈ ಒಂದು ವಾಸ್ತು ಒಂದು ಶಾಪ್ ಗಳಲ್ಲೂ ಕೂಡ ಸಿಗುತ್ತೆ ಈ ಬ್ಲ್ಯಾಕ್ ಟಾರ್ಮಲಿನ್ ಅನ್ನುವ ಒಂದು ಸ್ಟೋನ್ ಸೋ ಇದು ಎರಡು ರೀತಿಯಾಗಿ ನಾವು ಉಪಯೋಗಿಸಬಹುದು ಒಂದು ಈ ರೀತಿಯಾಗಿ ನಾವು ನಮ್ಮ ನಾವು ಎಲ್ಲಿ ಇರ್ತೀವಿ ಅಲ್ಲಿ ಇದನ್ನ ಪ್ಲೇಸ್ ಮಾಡಬಹುದು ಒಂದು ನಿಮ್ಮ ಟೇಬಲ್ ಮೇಲೆ ಪ್ಲೇಸ್ ಮಾಡಬಹುದು ಅದೆಲ್ಲ ನಡೆಯುತ್ತೆ ಸೋ ಇವಾಗ ಇದರ ಬೆನಿಫಿಟ್ಸ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸೋ ಇದು ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡುತ್ತೆ ಹಾಗೂ ಬ್ಲಾಕ್ ದ ನೆಗೆಟಿವಿಟಿ ಈ ಒಂದು ಸ್ಟೋನ್ ಇದೆಲ್ಲ ಬೇರೆಯವರ ಎನರ್ಜಿ ನಮ್ಮ ಕೆಟ್ಟ ಎನರ್ಜಿ ನಮಗೆ ಬರದೇ ಇರೋ ಹಾಗೆ ಬ್ಲಾಕ್ ಮಾಡುತ್ತೆ ಅಂಡ್ ದಟ್ಸ್ ಅ ವಂಡರ್ಫುಲ್ ಥಿಂಗ್ ಅಂತ ಹೇಳಬಹುದು ಹಾಗೂ ಇದು ನಮ್ಮನ್ನ ಪ್ರೊಟೆಕ್ಟ್ ಕೂಡ ಮಾಡುತ್ತೆ ಕೆಟ್ಟ ಕೆಟ್ಟ ಕಣ್ಣುಗಳಿಂದ ಕಣ್ಣುಗಳು ಒಬ್ಬೊಬ್ಬರದು ಚೆನ್ನಾಗಿರೋದಿಲ್ಲ ಚೆನ್ನಾಗಿದ್ದಾರೆ ಅಂದಾಗ ಕಣ್ಣು ಹಾಕಕ್ಕೆ ಶುರು ಮಾಡ್ತಾರೆ ಹಾಗೂ ಒಂದು ರೀತಿಯಾಗಿ ಗಾಸಿಪಿಂಗ್ ಮಾಡೋದು ಇದೆಲ್ಲ ದೀಸ್ ಆರ್ ಆಲ್ ಬ್ಯಾಡ್ ಎನರ್ಜೀಸ್ ಸೋ ಅದು ನಮಗೆ ಗೊತ್ತಿಲ್ಲದೇನೋ ಇಂಡೈರೆಕ್ಟ್ ಆಗೋ ಡೈರೆಕ್ಟ್ ಆಗೋ ಎಫೆಕ್ಟ್ ಆಗುತ್ತೆ ಹಾಗೂ ಇದೇನೇನ್ ಮಾಡುತ್ತೆ ಅಂದ್ರೆ ಇದೊಂದು ಶೀಲ್ಡ್ ಆಗುತ್ತೆ ನಮ್ಮ ಆರಾ ಇದೆಯಲ್ಲ ನಮ್ಮ ಬಾಡಿಲಿ ಸುತ್ತ ಇರುವಂತ ಆರಾನ ಎಫೆಕ್ಟ್ ಮಾಡುವುದಿಲ್ಲ ಈ ಒಂದು ಎನರ್ಜಿ ಅಂದ್ರೆ ಕೆಟ್ಟ ಎನರ್ಜಿ ಬರೋಕೆ ಬಿಡೋದಿಲ್ಲ ಸೋ ಇಟ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ದ ಬ್ಯಾಡ್ ಆರಾ ಅಂತ ಹೇಳಬಹುದು ಹಾಗೂ ಇದಕ್ಕೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಪ್ರೊಟೆಕ್ಟ್ ಮಾಡುವಂತ ಎನರ್ಜಿ ಕೂಡ ಈ ಬ್ಲ್ಯಾಕ್ ಟಾರ್ಮಲಿನ್ ಇದೆ ಅಂದ್ರೆ ನಿಮ್ಗೆ ಇವಾಗ ಗೊತ್ತಿದೆ ರೇಸ್ ಗೆ ನಾವೆಷ್ಟು ಎಕ್ಸ್ಪೋಸ್ ಆಗ್ತಾ ಇದೀವಿ ಅಂತ ಈ ಒಂದು ಮೊಬೈಲ್ ನಲ್ಲಿ ಬರುವಂತ ವೈಬ್ರೇಷನ್ಸ್ ಆಗಿರಬಹುದು ಈ ಒಂದು ಕೆಟ್ಟ ಕೆಟ್ಟ ರೇಸ್ ಅಂತ ಹೇಳ್ತೀವಲ್ಲ ಫೋನ್ ಇನ್ ಮುಖಾಂತರ ಆಗಿರಬಹುದು ಅಥವಾ ಟಿವಿ ವೈಬ್ರೇಷನ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ನೆಗೆಟಿವ್ ವೈಬ್ರೇಷನ್ಸ್ ಅಂತ ಹೇಳ್ತೀವಿ ಈ ಎಲೆಕ್ಟ್ರಿಕ್ ಗೂಡ್ಸ್ ಅಥವಾ ಮೆಟೀರಿಯಲ್ಸ್ ಇರುತ್ತಲ್ಲ ಅದರಿಂದ ಒಂದು ರೀತಿಯಾಗಿ ವಿ ಗೆಟ್ ದಟ್ ಮ್ಯಾಗ್ನೆಟಿಕ್ ಪವರ್ ವಿಚ್ ಇಸ್ ನಾಟ್ ಹೆಲ್ಪ್ಫುಲ್ ಫಾರ್ ಅವರ್ ಬಾಡಿ ಅದನ್ನ ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ ಲೆಟ್ಸ್ ಸೇ ನೀವು ಲ್ಯಾಪ್ಟಾಪ್ ನ ತುಂಬಾ ಯೂಸ್ ಮಾಡ್ತಾ ಇದ್ದೀರಾ ನೀವು ಆ ಟೈಮ್ನಲ್ಲಿ ಏನ್ ಮಾಡಬಹುದು ಅಂದ್ರೆ ಆ ಟೇಬಲ್ ಮೇಲೆ ಈ ಬ್ಲ್ಯಾಕ್ ಟಾರ್ಮಲಿನ್ ನ ಪ್ಲೇಸ್ ಮಾಡಿದ್ರೆ ಸಾಕು ಲ್ಯಾಪ್ಟಾಪ್ ಪಕ್ಕ ಇಟ್ಟರೆ ಸಾಕು ದಟ್ ವಿಲ್ ಹೆಲ್ಪ್ ಯು ಟು ಕೀಪ್ ಅ ಶೀಲ್ಡ್ ಆನ್ ಯೋರ್ ಸೆಲ್ಫ್ ಅಂತ ಹೇಳಬಹುದು ಹಾಗೂ ಇದೇನೇನ್ ಮುನ್ನ ಏನೇನ್ ಮಾಡುತ್ತೆ ಅಂದ್ರೆ ಸ್ಟ್ರೆಂಥನ್ಸ್ ಇಮ್ಯುನಿಟಿ ನಿಮ್ಮ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗುತ್ತೆ ಹಾಗೂ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಕೂಡ ರೆಡ್ಯೂಸ್ ಆಗುತ್ತೆ ಆತಂಕ ಭಯಗಳು ಕೆಟ್ಟ ಕೆಟ್ಟ ಎನರ್ಜಿ ದೀಸ್ ಆರ್ ಆಲ್ ಬ್ಯಾಡ್ ಎನರ್ಜೀಸ್ ಇದನ್ನೆಲ್ಲ ಒಂದು ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಹಾಗೂ ಇದು ಒಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಗ್ರ್ಯಾಂಡ್ಸ್ ಎನರ್ಜೀಸ್ ಅಂಡ್ ಸ್ಟೆಬಿಲೈಸರ್ಸ್ ಅಂತ ಹೇಳ್ತೀವಿ ಎನರ್ಜಿ ಸ್ಟೆಬಿಲೈಸರ್ ಆಗಿ ಇದು ವರ್ಕ್ ಮಾಡ್ತಾ ಹೋಗುತ್ತೆ ಮತ್ತು ಇಂಪ್ರೂವ್ಸ್ ಅಲರ್ಟ್ನೆಸ್ ಹಾಗೂ ಕಾನ್ಫಿಡೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ನಿಮ್ಮ ಆತ್ಮವಿಶ್ವಾಸ ತುಂಬಾ ತುಂಬಾ ಇಂಪ್ರೂವ್ ಆಗ್ತಾ ಬರುತ್ತೆ ದಿನದಿಂದ ದಿನಕ್ಕೆ ನೀವು ರೆಗ್ಯುಲರ್ ಆಗಿ ಈ ಒಂದು ಸ್ಟೋನ್ ನ ಯೂಸ್ ಮಾಡಿದ್ರೆ ಹಾಗೂ ನಿಮಗೆ ಒಂದು ಕ್ಲಿಯರ್ ಆರಾ ಸಿಗುತ್ತೆ ಮತ್ತು ನಿಮ್ಮ ಆರ್ಗನ್ಸ್ ಗೆ ಸಪೋರ್ಟ್ ಆಗುತ್ತೆ ನಿಮ್ಮ ಇಮ್ಯುನಿಟಿ ಪವರ್ ನ ಇನ್ಕ್ರೀಸ್ ಮಾಡೋದಲ್ಲದೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇನ್ಕ್ರೀಸ್ ಮಾಡುತ್ತೆ ಸೊ ನೀವು ಇವಾಗ ಕೇಳಬಹುದು ಇದನ್ನ ಹೇಗೆ ನಮ್ಮ ಲೈಫ್ ನಲ್ಲಿ ಯೂಸ್ ಮಾಡಬಹುದು ಅಂತ ನಾನು ಹೇಳ್ದಾಗೆ ನೀವು ಒಂದು ಲಿವಿಂಗ್ ರೂಮ್ ನಲ್ಲಿ ಒಂದು ಟೇಬಲ್ ಮೇಲೆ ಪ್ಲೇಸ್ ಮಾಡಿದ್ರು ಓಡಾಡ್ತಿರ್ತೀವಲ್ಲ ಜಾಸ್ತಿ ಓಡಾಡ್ತಿರ್ತೀವಲ್ಲ ಆ ಜಾಗದಲ್ಲಿ ಈ ಒಂದು ಸ್ಟೋನ್ ಅನ್ನ ನೀವು ಪ್ಲೇಸ್ ಮಾಡಿದ್ರು ಹೆಲ್ಪ್ ಆಗುತ್ತೆ ಹಾಗೂ ನೀವು ಮೆಡಿಟೇಷನ್ ಮಾಡಿದ್ರು ತುಂಬಾ ಹೆಲ್ಪ್ ಆಗುತ್ತೆ ಬಿಕಾಸ್ ಇವಾಗ ಬಾಡಿಲಿರೋ ಎನರ್ಜಿ ಏನ್ ಮಾಡೋದು ನೆಗೆಟಿವ್ ಎನರ್ಜಿ ಮೊದಲೇ ಇದ್ದಾಗ ಬಾಡಿಲಿ ಅದನ್ನ ಹೇಗೆ ತೆಗೆದುಹಾಕುವುದು ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಮುಂಜಾನೆ ಬೆಳಗ್ಗೆ ಎದ್ದು ಕಣ್ ಮುಚ್ಚಿ ಆದ ನಂತರ ಈ ಒಂದು ಬ್ಲ್ಯಾಕ್ ಟಾರ್ಮಲಿನ್ ಅನ್ನ ನೀವು ಲೆಫ್ಟ್ ಹ್ಯಾಂಡ್ ನಲ್ಲೇ ಹಿಡಿಬೇಕಾಗತ್ತೆ ರೈಟ್ ಹ್ಯಾಂಡ್ ಅಲ್ಲ ಬಿಕಾಸ್ ಲೆಫ್ಟ್ ಇಸ್ ಆಲ್ವೇಸ್ ಮೋರ್ ಪವರ್ಫುಲ್ ಟು ಟೇಕ್ ಅವೇ ನೆಗೆಟಿವಿಟಿ ಅದರಿಂದ ಲೆಫ್ಟ್ ಹ್ಯಾಂಡ್ ನಲ್ಲಿ ಇಟ್ಟು ಯು ಹ್ಯಾವ್ ಟು ಕ್ಲೋಸ್ ಯೋರ್ ಹ್ಯಾಂಡ್ ಅಂಡ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್ ಹೀಗೆ ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್ ಎಕ್ಸಸೈಸ್ ನ ಮಾಡುವುದರಿಂದ ಕೂಡ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ ಇದರಿಂದ ಏನಾಗುತ್ತೆ ಅಂದ್ರೆ ಯೋರ್ ಬ್ಯಾಡ್ ಎನರ್ಜಿ ಇನ್ಸೈಡ್ ನಿಮ್ ಬಾಡಿಲಿರುವ ಬ್ಯಾಡ್ ಎನರ್ಜಿನ ತೆಗೆದುಹಾಕತ್ತೆ ಸೊ ಇದು ಒಂದ್ ರೀತಿಯಾಗಿ ನೀವು ಬ್ಲ್ಯಾಕ್ ಟಾರ್ಮಲಿನ್ ನ ಯೂಸ್ ಮಾಡಬಹುದು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕಾಗತ್ತೆ ನೀವು ಅಂಡ್ ಒನ್ ಮೋರ್ ಥಿಂಗ್ ಇಸ್ ಇದು ಒಂದ್ ವಾರ ಯೂಸ್ ಮಾಡೋದು ಅದಾದ್ಮೇಲೆ ಬಿಟ್ಬಿಡೋದು ಡೋಂಟ್ ಡೂ ದಟ್ ನೀವು ಇದನ್ನ ನಂಬಿದೀರಾ ಇದು ಹೆಲ್ಪ್ ಆಗುತ್ತೆ ಅಂದ್ರೆ ಇದರಿಂದ ಬೆನಿಫಿಟ್ಸ್ ಖಂಡಿತವಾಗ್ಲೂ ಸಿಗುತ್ತೆ ನಿಮ್ಗೆ ಬೆನಿಫಿಟ್ ಸಿಕ್ಕುವಾಗ ಬಿಡಬಾರದು ಒಂದ್ 5 ಮಿನಿಟ್ಸ್ ಕೈನಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಮೆಡಿಟೇಷನ್ ಅಥವಾ ಒಳ್ಳೆಯ
ದೇವರ ಮಂತ್ರ ಕೂಡ ನೀವು ಪಠಿಸಿದ್ರೆ ಬಹಳ ಬಹಳ ನಿಮಗೆ ಎನರ್ಜಿ ಎನ್ಹಾನ್ಸ್ ಆಗುತ್ತೆ ಕೆಟ್ಟ ಕೆಟ್ಟ ನೆಗೆಟಿವ್ ಎನರ್ಜಿ ಯಾವುದು ಬ್ಲಾಕೇಜಸ್ ಇದೆ ಬಾಡಿಲಿ ಅದು ಕೂಡ ಹೊರಗೆ ಬರುತ್ತೆ ಹಾಗೂ ಇವಾಗ ನೀವು ಇನ್ನ ಏನು ಹೇಳಬಹುದು ಅಂದ್ರೆ ಈಗ ಈ ಮೆಡಿಟೇಷನ್ ಮಾಡಿ ಕೂಡ ನಾನು ಇನ್ನ ಯಾವ ಯಾವ ರೀತಿಯಾಗಿ ಬ್ಲ್ಯಾಕ್ ಟರ್ಮಲಿನ್ ನ ಬಳಸಬಹುದು ಅಂತ ಸೋ ಇದು ಚೈನಿನ ಮುಖಾಂತರ ಕೂಡ ನಿಮಗೆ ಆನ್ಲೈನ್ ಸಿಗುತ್ತೆ ನಾನು ಹೇಳಿದಾಗೆ ಸ್ಟೋನ್ಸ್ ವಾಸ್ತು ಆ ಒಂದು ಸ್ಟೋನ್ಸ್ ಶಾಪ್ ನಲ್ಲಿ ಸಿಗುತ್ತೆ ಸೋ ಹೀಗಿರುತ್ತೆ ಬ್ಲ್ಯಾಕ್ ಟರ್ಮಲಿನ್ ಇದೊಂದು ಪೆಂಡೆಂಟ್ ರೀತಿಯಾಗಿರುತ್ತೆ ಇದನ್ನ ಕೂಡ ನೀವು ಯೂಸ್ ಮಾಡಬಹುದು ಇದನ್ನ ಏನಿಲ್ಲ ಜಸ್ಟ್ ಒಂದು ಚೈನ್ ತರ ನೀವು ಹೀಗೆ ಹಾಕೊಂಡು ನಿಮ್ಮ ಬಾಡಿ ನಲ್ಲಿ ಇರುವಂತ ಬ್ಲಾಕೇಜಸ್ ನ ತೆಗೆದು ಹಾಕಬಹುದು ಮತ್ತು ಇದು ಎನರ್ಜಿ ಚಕ್ರಸ್ ಚಕ್ರಸ್ ಇರುತ್ತೆ ನಿಮಗೆಲ್ಲ ಗೊತ್ತಿರಬಹುದು ಇಲ್ಲಿಂದ ಕೆಳಗವರೆಗೂ ಚಕ್ರಸ್ ಇರುತ್ತೆ ಸೋ ಇಲ್ಲಿ ಒಂದು ಚಕ್ರ ಇದೆ ಇಲ್ಲಿ ಒಂದು ಚಕ್ರ ಇದೆ ಸೋ ಚಕ್ರಸ್ ಇರುತ್ತೆ ಚಕ್ರಸ್ ನ ತುಂಬಾ ಚೆನ್ನಾಗಿ ಹೀಲ್ ಮಾಡುತ್ತೆ ಇನ್ನರ್ ಚಕ್ರಸ್ ನ ಬ್ಲ್ಯಾಕ್ ಟರ್ಮಲಿನ್ ಸೋ ಫೈನಲ್ ಆಗಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಹಾಗೂ ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ ಇದು ಅಷ್ಟು ನೀವು ಎಷ್ಟೋ ಇದು ಸಾವಿರ ಗಟ್ಟಲೆ ಖರ್ಚು ಮಾಡೋ ಅವಶ್ಯಕತೆ ಏನಿಲ್ಲ ಹಾರ್ಡ್ಲಿ ನಿಮಗೆ ಒಳ್ಳೆಯ ಬ್ಲ್ಯಾಕ್ ಟರ್ಮಲಿನ್ ಒಂದು ಸಾವಿರ ರೂಪಾಯಿ ಒಳಗಡೆನೆ ಸಿಕ್ಬಿಡತ್ತೆ ನಾನು ಹೇಳಿದಾಗೆ ನೀವು ಒಂದಷ್ಟು ಸ್ಟೋನ್ಸ್ ನ ಆರ್ಡರ್ ಮಾಡಿದ್ರೆ ಅಥವಾ ತಗೊಂಡ್ರೆ ಒಂದು ನೀವು ಜಾಸ್ತಿ ಓಡಾಡೋ ಜಾಗದಲ್ಲಿ ಆ ಟೇಬಲ್ ಮೇಲೆ ಇಟ್ಟರು ಕೂಡ ಹೆಲ್ಪ್ ಆಗುತ್ತೆ ಮತ್ತು ಕಿಚನ್ ಮೇಲೆ ಕಿಚನ್ ನಲ್ಲಿ ಕೂಡ ನೀವು ಇಟ್ಟರೆ ಹೆಲ್ಪ್ ಆಗುತ್ತೆ ಸೊ ಸ್ಟೋನ್ಸ್ ನ ಅಲ್ಲಿ ಅಲ್ಲಿ ಇಟ್ಟರು ಕೂಡ ಹೆಲ್ಪ್ ಆಗುತ್ತೆ ನಾನು ಹೇಳಿದಾಗೆ ಪವರ್ಫುಲ್ ಯಾವಾಗ ಆಗುತ್ತೆ ಅಂದ್ರೆ ಇಟ್ಸ್ ಲೈಕ್ ವೆನ್ ಯು ವೇರ್ ಇಟ್ ಪೆಂಡೆಂಟ್ ರೀತಿಯಾಗಿ ಬಳಸಬಹುದು ಹಾಗೂ ಇದನ್ನ ಕೈಯಲ್ಲಿ ಇಟ್ಕೊಂಡು ಯು ಜಸ್ಟ್ ಹೋಲ್ಡ್ ಇಟ್ ಫಾರ್ ಅ ವೈಲ್ ನೀವೇನು ಮಾಡಿದೆ ಜಸ್ಟ್ ಹೀಗೆ ಹೋಲ್ಡ್ ಮಾಡಿಕೊಂಡು ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್ ಮಾಡಿದ್ರು ಸಾಕಾಗುತ್ತೆ ಇಟ್ ವಿಲ್ ಬಿ ಅ ಮಿರಾಕ್ಯುಲಸ್ ಸ್ಟಫ್ ಅಂತ ಹೇಳ್ತೀನಿ ತುಂಬಾ ನೀವು ಬೆನಿಫಿಟ್ಸ್ ನ ನೋಡ್ತಾ ಬರ್ತೀರಾ ಇದೆಲ್ಲ ಒಂದು ದಿನ ಎರಡು ದಿನದಲ್ಲಿ ಆಗುವಂತಹ ಚೇಂಜಸ್ ಅಲ್ಲ ಇದಕ್ಕೆ ಟೈಮ್ ತಗೊಳ್ಳುತ್ತೆ ಯಾವುದೇ ಒಂದು ಹೀಲಿಂಗ್ ಪ್ರೋಸೆಸ್ ಆಗಿರಲಿ ಅದರದೇ ಆದ ಟೈಮ್ ಇರುತ್ತೆ ಸೊ ಯು ಹ್ಯಾವ್ ಟು ಬಿ ವೆರಿ ಪೇಷನ್ಸ್ ನ ಇಟ್ಕೊಳ್ಳಿ ಹಾಗೂ ನಂಬಬೇಕಾಗತ್ತೆ ಪಾಯಿಂಟ್ ನಂಬರ್ ಒನ್ ಏನಂದ್ರೆ ನೀವು ನಂಬಿಕೆನ ಎಷ್ಟು ಬಲಪಡಿಸ್ಕೊಳ್ತೀರಾ ಇದರ ಎನರ್ಜಿ ಅಷ್ಟು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ನಮಸ್ಕಾರ